श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम् ಸೃತಿಸ್ಮೃತಿಪುರ ಆಲಯಂ ಕರುಣಾಲಯವತ್ಪಾದೋಕಂಕರಂ ವಿಘ್ನರಾಜ ವಿಶುವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ವ್ಯಾಪ್ತಕೆ ಸಚಿತ್ ಆನಂದ ಆತ್ಮಜ್ಞಾನಕೆ ೂಪುನೂರರ ಶುದ್ಧ ಚೈತನ್ಯಕೆ ನಮೋ ನಮಃ ಆತ್ಮೀಯ ಭಗವದ್ಭಕ್ತರೇ ಭಗವತ್ಪಾದ ಭಕ್ತರೇ ಭಗವತ್ಪಾದರ ಚಿಂತನೆಯಲ್ಲಿ ಆಸಕ್ತರಾಗಿರತಕ್ಕವರೇ ಅದ್ವೈತ ಅರ್ಥವಾಗುವುದು ಕಷ್ಟ ಆದರೆ ಬಹಳ ಸರಳ ಅತ್ಯಂತ ಸರಳವಾಗಿರತಕ್ಕಂಥ ಅದ್ವೈತ ಸಿದ್ಧಾಂತವನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರುವುದು ಬಹಳ ಕಷ್ಟ ಯಾಕೆಂದರೆ ನಾವು ಅಜ್ಞಾನಿಗಳಾಗಿದ್ದೇವೆ ಅವಿದ್ಯಾಸಕ್ತರಾಗಿದ್ದೇವೆ ಏನಾಗಂದರೆ ಅರ್ಥ ವಿದ್ಯೆ ಅನ್ನತಕ್ಕಂಥದ್ದು ಜ್ಞಾನ ಅನ್ನತಕ್ಕಂಥದ್ದು ಮುಕ್ತಿಯನ್ನು ಬಯಸಿ ಮೋಕ್ಷಗಾಮಿಯಾಗತಕ್ಕ ವ್ಯಕ್ತಿಯ ಲಕ್ಷಣ ಮೋಕ್ಷಗಾಮಿಯಾಗಬೇಕು ಅಂದರೆ ಇಲ್ಲಿ ವಿರಾಗಿಯಾಗಬೇಕು ಅಂತ ಇಲ್ಲಿ ವಿರಾಗಿಯಾಗಿ ಯಾವ ತತ್ವವನ್ನು ಕಣ್ಣು ಮುಂದೆ ಇಟ್ಕೊಂಡಿರಬೇಕು ಅಂದರೆ ಎಲ್ಲರೂ ಸಮಾನರಾಗಿದ್ದಾರೆ ಅಂತ ಹಾಗಿರಲ್ಲ ನಾವು ನಾವು ಎಲ್ಲರೂ ಸಮಾನರು ಅನ್ನತಕ್ಕಂಥದ್ದನ್ನು ವೇದಿಕೆಗಳಲ್ಲೋ ಮಾತನಾಡುವಾಗಲೋ ಸಂವಾದದಲ್ಲಿಯೋ ಹೇಳ್ತೇವೆ ಆಗಲಿ ನಿಜ ಜೀವನದಲ್ಲಿ ನಾವು ಎಲ್ಲರೂ ಸಮಾನರು ಅನ್ನತಕ್ಕಂತಹ ಒಂದು ನೆಲೆಗಟ್ಟಿನಲ್ಲಿ ನಿಲ್ಲುವುದಿಲ್ಲ ಅದೇ ಅದ್ವೈತದ ಮೂಲತತ್ವ ಅದನ್ನು ಕುರಿತು ಭಗವತ್ಪಾದರು ಯಾಜ್ಞವಲ್ಕ್ಯರ ಶ್ಲೋಕವನ್ನು ಆಧರಿಸಿ ಮಾತನಾಡ್ತಾ ಇದ್ದಾರೆ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತು ಜಾತ್ಮ ತಥೋ ನ ವಿಗುಪ್ಸತೆ ಇದನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ಈ ಮನಸ್ಥಿತಿ ಇರತಕ್ಕಂಥದ್ದು ಪರಿವು ರಾಜಕನಿಗೆ ಪರಿವು ಸರ್ವ ಸಮಾನತಾ ಸಿದ್ಧಾಂತವನ್ನು ಒಪ್ಪಿರತಕ್ಕವನು ನಾವು ಅವನ ಮಟ್ಟಕ್ಕೆ ಏರಲಿಕ್ಕೆ ಪ್ರಯತ್ನ ಪಡಬೇಕು ಇದನ್ನೇ ಈಶಾವಾಸಿ ಒಬ್ಬನ ಆರನೆಯ ಶ್ಲೋಕವಾಗಿ ಭಗವತ್ವಾದರೂ ಚಿಂತನೆ ಮಾಡಿದ್ದಾರೆ ಎನ್ನುವುದನ್ನು ಹೇಳಿ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆವು ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣ ಆರನೆಯ ಶ್ಲೋಕದಲ್ಲಿ ಏನನ್ನು ಹೇಳಿದ್ದಾರೋ ಅದರ ಫಲವಾಗಿ ಏಳನೇ ಶ್ಲೋಕ ಬಂದಿದೆ ಹೆಚ್ಚು ಸಂಕೀರ್ಣವಾದದ್ದೇನೂ ಇಲ್ಲ ಅದರೊಳಗೆ ಹಿಂದಿನ ಶ್ಲೋಕದ್ದೇ మురు ఉచ్చారణ యాదంతే సర్వాణి భూతాని ఆత్మైవా భూద్విజాన త్రకో మోహక శోక ఏకత్వమనుపశ్యం అనుపశ్యనుపశ్యత నానోడత ఏ నన్న ఏకత్వం ఏకత్వం అనుపశ్యత ಯಾರು ಎಲ್ಲರಲ್ಲಿಯೂ ಒಂದನ್ನೇ ನೋಡುತ್ತಾರೋ ಏಕತ್ವಂ ಹೀಗೆ ಒಂದನ್ನೇ ನೋಡುವುದು ಅಂದರೆ ಒಂದೇ ಆತ್ಮವನ್ನು ನೋಡುವುದು ಒಂದೇ ಆತ್ಮವನ್ನು ನೋಡುವುದು ಅಂದರೆ ಎಲ್ಲರಲ್ಲಿಯೂ ಇರತಕ್ಕದ್ದು ಒಂದೇ ಆತ್ಮ ದೇಹಗಳು ಬೇರೆ ಬೇರೆ ಎಲ್ಲ ದೇಹಗಳಲ್ಲಿಯೂ ಇರತಕ್ಕಂತಹ ಚೈತನ್ಯ ಶಕ್ತಿ ಕೇವಲ ಆತ್ಮಶಕ್ತಿ ಅದು ಕಾರಣ ಎಲ್ಲರೂ ಒಂದೇನ್ರಿ ಅಂತ ಹೇಳತಕ್ಕಂಥ ಸರಳವಾದ ಮನಸ್ಥಿತಿ ಸತ್ಯವಾಗಿ ನನಗೆ ಅರ್ಥವಾಗಿ ಬಿಟ್ಟರೆ ಶ್ರೀಮಂತನಲ್ಲಿಯೂ ಬಡವನಲ್ಲಿಯೂ ಸ್ಫುರದ್ರೂಪಿಯಲ್ಲಿಯೂ ಕುರೂಪಿಯಲ್ಲಿಯೂ ರೋಗಿಷ್ಠನಲ್ಲಿಯೂ ಆರೋಗ್ಯಶಾಲಿಯಲ್ಲಿಯೂ ವ್ಯತ್ಯಾಸ ನಾವು ಕಾಣಲ್ಲ ಹಾಗೆ ಕಾಣದೇ ಇರತಕ್ಕದ್ದು ಪರಿವುರಾಜಕನ ಧರ್ಮ ನಾವು ಪರಿವ್ರಾಜಕರಲ್ಲವಾದ್ದರಿಂದ ನಾವು ಆ ಸ್ಥಿತಿಯಲ್ಲಿಲ್ಲ ಆ ಸ್ಥಿತಿಯ ಕಡೆಗೆ ನಾವು ಹೋಗಬೇಕು ಅದು ಅಪೇಕ್ಷೆ ಅದು ಗುರಿ ಯಾವಾಗ ನಾವು ಆ ಗುರಿಯನ್ನು ಅರ್ಥ ಮಾಡಿಕೊಳ್ಳುತ್ತೇವೋ ಯಾವಾಗ ಅದು ನಮಗೆ ನೂರಕ್ಕೆ ನೂರರಷ್ಟು ಸಿದ್ಧಾಂತವಾಗಿ ತಿಳಿಯುತ್ತದೋ ಏನು ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೇವಾ ವಿಜಾನತಃ ಜ್ಞಾನಿಯಾಗಬೇಕು ತಿಳಿಯಬೇಕು ಅರ್ಥ ಮಾಡಿಕೊಳ್ಳಬೇಕು ಅರಿವು ಬರಬೇಕು ನನ್ನ ಆತ್ಮವೇ ಎಲ್ಲ ಭೂತಗಳಲ್ಲಿಯೂ ಉಂಟು ಇದನ್ನು ನಾನು ಮತ್ತೆ ಮತ್ತೆ ಹೇಳುವುದರಿಂದ ಬರುವುದಿಲ್ಲ ಅಧ್ಯಯನ ಮಾಡಿ ತಪಸ್ಸನ್ನು ಮಾಡಿ ಕಂಡು ಚರ್ಚಿಸಿ ಅಂತ ಒಂದೇ ಅಲ್ವೇನ್ರಿ ಅಂತ ಅರ್ಥ ಮಾಡಿಕೊಂಡಾಗ ಅಲ್ಲಿ ಮೋಹ ಎಲ್ದಿರುತ್ತೆ ನೋವುಲ್ಲಿರುತ್ತೆ ಯಸ್ ತತ್ರ ಕೋ ಮೋಹ ಕಶೋಕ ಮೋಹವಾಗಲಿ ಶೋಕವಾಗಲಿ ಎಲ್ದಿರುತ್ತೆ ಯಾರನ್ನು ಯಾರಾದರೂ ಮೆಚ್ಚುವುದು ಇಷ್ಟಪಡುವುದು ಬಯಸುವುದು ಬೇರೆ ಅದು ಸಹಜ ಅದು ಪ್ರೀತಿ ಅದು ಪ್ರೇಮ ಆದರೆ ಆ ವ್ಯಕ್ತಿಯ ಜೊತೆಗೋ ಆ ವಸ್ತುವಿನ ಜೊತೆಗೋ ಅಂಟಿಕೊಂಡು ಬಿಟ್ಟರೆ ಅದು ಮೋಹ ಯಾವಾಗ ನಾನು ಅಂಟುಕೊಳ್ತೀನಿ ನನ್ನದೇ ಪ್ರತ್ಯೇಕ ಅಂದುಕೊಂಡಾಗ ನಾನು ಅಂಟಿಕೊಳ್ಳುತ್ತೇನೆ ಅರೆ ಇದು ಎಲ್ಲರಿಗೂ ಸಂಬಂಧಪಟ್ಟಿದ್ದಯ್ಯ ನನ್ನದು ಬಂದೇ ಅಲ್ಲ ಅನ್ನುವ ವೈಶಾಲಿಯ ಚಿಂತನೆ ನನಗೆ ದಕ್ಕಿದರೆ ತತ್ರಕೋ ಮೋಹ ಆಗ ಮೋಹ ಎಲ್ಲಿ ಬಂತು ಎಲ್ಲಿ ಬಂತು ತತ್ರಕೋ ಶೋಕಃ ಯಾವಾಗ ಮೋಹವಿಲ್ಲವೋ ಆಗ ಸಿಗದ ನಿರಾಶೆಯುಂಟಾಗದೇ ಶೋಕವೂ ಇಲ್ಲ ವ್ಯಕ್ತಿ ವ್ಯಕ್ತಿಯ ಸಂಬಂಧಕ್ಕಷ್ಟೇ ಸೀಮಿತವಾಗದ ಮೋಹ ಇದು ಆ ಮೋಹ ವಸ್ತುವಿನ ಬಗ್ಗೆ ಇರುತ್ತೆ ಆಸ್ತಿಯ ಬಗ್ಗೆ ಇರುತ್ತದೆ ಜ್ಞಾನವನ್ನು ತಿಳಿದಿದ್ದೇನೆ ಎನ್ನುವುದರ ಬಗ್ಗೆ ಇರುತ್ತೆ ಅಧಿಕಾರದ ಬಗ್ಗೆ ಇರುತ್ತೆ ಹಣದ ಎಲ್ಲದರ ಬಗ್ಗೆಯೂ ಇರುತ್ತದೆ ಎಲ್ಲದರ ಬಗ್ಗೆಯೂ ಅಂದರೆ ಯಾವ ಯಾವುದನ್ನು ನಾವು ಸಂಗ್ರಹಿಸುತ್ತೇವೋ ಯಾವ ಯಾವುದು ನಮ್ಮ ಸ್ವಾಧೀನದಲ್ಲಿ ಇರಬೇಕು ಅಂತ ಬಯಸುತ್ತೇವೋ ಅದಕ್ಕಾಗಿ ಒದ್ದಾಡ್ತೀವೋ ಅಂಥ ಸಂದರ್ಭದಲ್ಲೆಲ್ಲವೂ ಮೋಹಶೋಕಗಳು ಇರುತ್ತದೆ ಯಾವ ವ್ಯಕ್ತಿ ಎಲ್ಲವೂ ಎಲ್ಲರದೂ ನನ್ನದೇ ಅನ್ನುವುದೇನೂ ಇಲ್ಲ ಇದರ ಮೇಲೆ ಅನ್ನುವ ವೈಶಾಲ್ಯವನ್ನು ಹೊಂದಿದರೆ ಅಂತಹ ವ್ಯಕ್ತಿಗೆ ಲೌಕಿಕದಲ್ಲಾಗಲಿ ಪಾರಮಾರ್ಥಿಕದಲ್ಲಾಗಲಿ ಯಾವುದೇ ವಿಧವಾದ ಮೋಹವೂ ಇರುವುದಿಲ್ಲ ಈ ಶ್ಲೋಕದ್ವಯವನ್ನು ಆರು ಹಾಗೂ ಏಳನ್ನು ಎಷ್ಟೆಷ್ಟು ಬಾರಿ ಸುತ್ತಿ ಎಷ್ಟೇ ವಿವರ ಕೊಟ್ಟು ಎಷ್ಟೇ ಚರ್ಚೆ ಮಾಡಿದರೂ ಅದರ ಸಾರಾಂಶ ಇಷ್ಟೆ ನಾವೆಲ್ಲರೂ ಸಮಾನರು ಎಲ್ಲರಲ್ಲಿಯೂ ಇರತಕ್ಕಂಥದ್ದು ಒಂದೇ ಆತ್ಮ ಇದು ನಮಗೆ ಅರ್ಥ ಆಗುತ್ತೆ ತರ್ಕವೂ ತಿಳಿಯುತ್ತದೆ ಆದರೆ ಮೋಹ ಕಾರಣದಿಂದಾಗಿ ನಾವು ಈ ಪರಮಸತ್ಯವನ್ನು ಜೀವನದಲ್ಲಿ ಅನುಷ್ಠಾನ ಮಾಡುವುದಿಲ್ಲ ಹಾಗೆ ಮಾಡತಕ್ಕ ವ್ಯಕ್ತಿ ಎಂದರೆ ಒಬ್ಬ ಸನ್ಯಾಸಿ ಯಾಕೆಂದರೆ ಆತನಿಗೆ ಏನು ಮೋಹ ಇಲ್ಲ ಶೋಕವಿಲ್ಲ ಆತನಿಗೆ ತನ್ನವರು ಅನ್ನುವವರು ಯಾರೂ ಇಲ್ಲ ತನಗಾಗಿ ಯಾವುದೋ ಆಸ್ತಿ ತನಗಾಗಿ ಯಾವುದೋ ಹೆಸರು ತನಗಾಗಿ ಯಾವುದೋ ಅಧಿಕಾರ ತನಗಾಗಿ ಯಾವುದೋ ಪ್ರಭಾವ ಅಂಥದ್ದಿಲ್ಲ ಇರೂ ಕೂಡುದು ಸನ್ಯಾಸಿ ಎನ್ನತಕ್ಕಂಥವನು ಎಲ್ಲವನ್ನೂ ಬಿಟ್ಟವನು ಅಂತ ಅದು ಕಾರಣವೇ ಈಶಾವಾಸ್ಯೋಪನಿಷತ್ತಿನ ಪ್ರಾರಂಭದ ಶ್ಲೋಕ ಈಶಾವಾಸ್್ಯಮದಂ ಸರ್ವ ಯತ್ಕಿಂಚ ಜಗತಿಯಂ ಜಗತ್ ಅನ್ನತಕ್ಕಂಥದ್ದು ಜ್ಞಾನಿಗಳಿಗಾಗಿ ಹೇಳಿರತಕ್ಕದ್ದು ಅನ್ನುವುದನ್ನು ನಾವು ಚರ್ಚೆ ಮಾಡಿದ್ದೇವೆ ಈಗಾಗಲೇ ಅಂತಹ ಜ್ಞಾನಿ ಅಂತಹ ಸನ್ಯಾಸಿ ಅಂತಹ ಕಾವಿಧಾರಿ ಜಗತ್ತನ್ನೇ ಬಿಟ್ಟು ತನ್ನ ಹೆಸರನ್ನೂ ಬದಲಾಯಿಸಿಕೊಂಡು ತನಗೆ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿ ತನಗೆ ರಕ್ತಿ ಇಲ್ಲ ಆದ್ದರಿಂದಲೇ ತಾನು ವಿರಕ್ತ ಅಂತ ಹೇಳಿ ಆ ಆಶ್ರಮವನ್ನು ಒಪ್ಪಿಕೊಂಡ ಮೇಲೆ ಅದನ್ನು ಯಾರಲ್ಲಿಯೂ ವ್ಯತ್ಯಾಸ ಇರಲ್ಲ ಇರಬಾರದು ಇರಕೂಡದು ಎಲ್ಲರೂ ಸಮಾನರು ಅದು ಕಾರಣವೇ ಆತನನ್ನು ನಾವು ಪರಿವ್ರಾಡ್ ಪರಿವ್ರಾಜಕ ಅಂತ ಕರೀತಾ ಇದ್ದೇವೆ ಈ ಎರಡೂ ಶ್ಲೋಕಗಳಲ್ಲಿರತಕ್ಕಂತಹ ಅರ್ಥವಿನ್ಯಾಸ ಆ ಪರಿವ್ರಾಜಕನ ಲಕ್ಷಣ ಇದೀಗ ಇಷ್ಟು ಹೊತ್ತೂ ನಾವು ಚರ್ಚೆ ಮಾಡಿದ್ದು ಈ ಎರಡೂ ಶ್ಲೋಕಗಳಲ್ಲಿ ಹೇಳಿರತಕ್ಕದ್ದು ಎಲ್ಲರಲ್ಲಿಯೂ ಇರತಕ್ಕಂಥ ಸಮಾನಾಂಶವಾಗಿರತಕ್ಕಂಥ ಆತ್ಮ ಆತ್ಮತತ್ವ ಈಗಾಗಲೇ ನಾವು ಹಿಂದಿನ ಉಪನ್ಯಾಸಗಳಲ್ಲಿ ನೋಡಿಬಿಟ್ಟಿದ್ದೇವೆ ಈ ಆತ್ಮತತ್ವವೇ ಪರಮಾತ್ಮದ ಪ್ರತಿನಿಧಿ ಅಂತ ಈ ಆತ್ಮ ಅಥವಾ ಪರಮಾತ್ಮದ ಒಂದು ಪ್ರಾತಿನಿಧಿಕ ಸ್ವರೂಪ ಅದು ಹೇಗಿರುತ್ತೆ ಅನ್ನುವುದನ್ನು ಕುರಿತು ಎಂಟನೆಯ ಶ್ಲೋಕದಲ್ಲಿ ಭಗವತ್ಪಾದರು ಚರ್ಚೆ ಮಾಡ್ತಾರೆ ಸಪರ್ಯಗಾಕ್ಷುಕ್ರಂ ಕಾಂವ್ರಣಂ ಅಸ್ನಾವಿರಂ ಶುದ್ಧವಿಧ ಪರಿಭೂ ಸ್ವಯಂಭೂ ಯಥ್ಯಥರ್ಥಾನ್ ವ್ಯವಧಾಚ್ಛಃ್ವತಿಭ್ಯ ಸ ಎಂಟನೇ ಶ್ಲೋಕ ಈ ಶ್ಲೋಕವನ್ನು ನಾವು ಅರ್ಥ ಮಾಡಿಕೊಳ್ಳುವ ಮುನ್ನ ಮೂರು ವಿಶೇಷವಾಗಿರತಕ್ಕಂತಹ ತ್ರಯವನ್ನು ಕುರಿತು ಅರ್ಥ ಮಾಡಿಕೊಳ್ಳಬೇಕು ಈ ಶ್ಲೋಕದಲ್ಲಿ ಆ ತ್ರಯದ ಒಂದು ಸ್ಥೂಲ ದರ್ಶನವನ್ನು ಭಗವತ್ಪಾದರು ಕೊಟ್ಟಿದೆ ನಮಗೆಲ್ಲರಿಗೂ ಕಾಣಿಸ್ತಾ ಇರತಕ್ಕಂಥದ್ದು ಈ ದೇಹ ಈ ದೇಹ ಅಂದರೆ ಅಂಗೋಪಾಂಗಗಳು ಕೂದಲು ಹಣೆ ಹುಬ್ಬು ಕಣ್ಣು ಮೂಗು ತುಟಿ ತುಟಿ ಒಳಗಿರತಕ್ಕಂಥ ಬಾಯಿ ಬಾಯಿನಲ್ಲಿ ನಾಲಿಗೆ ಹೊರಗಿರ್ತಕ್ಕಂಥ ಗಲ್ಲ ಕುತ್ತಿಗೆ ಎದೆ ಇತ್ಯಾದಿ ಅಂಗ ಉಪ ಅಂಗಗಳು ಇದು ಶರೀರ ಇದು ಸ್ಥೂಲ ಶರೀರ ಅಂತ ಕರೀತಾರೆ ಸ್ಥೂಲ ಶರೀರ ಅಂದರೆ ದೃಶ್ಯವಾಗಿ ಕಣ್ಣಿಗೆ ಕಾಣಿಸತಕ್ಕಂತಹ ಶರೀರ ಈ ದೃಶ್ಯ ಶರೀರದ ಹಿಂದೆ ಮತ್ತೊಂದು ಶರೀರವು ಅದು ಈ ಕಾಯವನ್ನು ಮೀರಿದ ಶರೀರ ಈ ಇಂದ್ರಿಯಗಳನ್ನು ಮೀರಿದ ಶರೀರ ಆದರೆ ಇಂದ್ರಿಯಗಳಿಗೆ ಕಾರಣವಾದ ಶರೀರ ಈ ಇಂದ್ರಿಯಗಳು ಈ ಹೊತ್ತು ಅಸ್ತಿತ್ವದಲ್ಲಿ ಇದೆ ಎಂದರೆ ಅದಕ್ಕೆ ಯಾವುದು ಕಾರಣವೋ ಆ ಶರೀರ ಅಂದರೆ ಯಾವುದದು ಈ ನನ್ನ ದೇಹವನ್ನು ಇದು ಒಂದು ದೇಹ ಅಂತಲೋ ಇದು ಪ್ರಾಣ ಇರತಕ್ಕ ದೇಹ ಅಂತಲೋ ಇದು ಮಾತನಾಡತಕ್ಕ ದೇಹ ಅಂತಲೋ ಇದು ನಗುತಾ ಇರತಕ್ಕಂಥ ದೇಹ ಅಂತಲೋ ಈ ರೀತಿ ಎಲ್ಲ ಒಂದು ದೇಹವನ್ನು ಗುರ್ತಿಸಬೇಕಾದರೆ ಅದಕ್ಕೆ ಏನಿಲ್ಲ ಅಂದರೂ ಒಂದು ಮನಸ್ಸು ಇರಬೇಕು ಇದನ್ನೇ ನಾವು ಐತರೆಯೊಬ್ಬ ನಿಷತ್ತಿನಲ್ಲಿ ಚರ್ಚೆ ಮಾಡಿದ್ದೇವೆ ಯದೇತತ್ ಹೃದಯ ಏತತ್ ಈ ಬ್ರಹ್ಮರಂಧ್ರದ ಮೂಲಕ ಪ್ರವೇಶ ಮಾಡಿದ್ದು ಯಾವುದಪ್ಪ ಅಂತ ಐತರೆಯ ಋಷಿ ಚರ್ಚೆ ಮಾಡಿ ಅದನ್ನು ಮನಸ್ಸು ಯದೇತತ್ ಹೃದಯ ಏತತ್ ಈ ಮನಸ್ಸು ಅನ್ನತಕ್ಕಂಥದ್ದು ಇಂದ್ರಿಯಗಳ ಮಿತಿಯನ್ನು ಮೀರಿದ್ದು ಇಂದ್ರಿಯಗಳಂತೆ ದೃಗ್ಗೋಚರವಲ್ಲ ಇಂದ್ರಿಯಗಳಂತೆ ಅದರ ವ್ಯಾಪಾರ ನಮಗೆ ಗೊತ್ತಾಗುವುದಿಲ್ಲ ಯಾಕೆಂದರೆ ಗೊತ್ತಾಗೋದೇ ಮನಸ್ಸಿಗೆ ಈ ಮನಸ್ಸು ಅನ್ನುವುದು ಇಂದ್ರಿಯ ಶರೀರವನ್ನು ಅಂದರೆ ಈ ಸ್ಥೂಲ ಶರೀರವನ್ನು ಮೀರಿ ಆದರೆ ಈ ಸ್ಥೂಲ ಶರೀರಕ್ಕೆ ಕಾರಣವಾಗಿ ಈ ಸ್ಥೂಲ ಶರೀರದ ಗುರುತನ್ನು ಸಮಾಜಕ್ಕೋ ಪ್ರಪಂಚಕ್ಕೋ ತೋರಿಸಿಕೊಡುವ ಕಾರಣದಿಂದ ಅದನ್ನು ಗುರುತಿನ ಶರೀರ ಅಂತ ಕರೀತಾರೆ ಗುರುತು ಸಂಕೇತ ಸನ್ನೆ ಅಂತಹ ಶರೀರ ಇದು ಪ್ರಕಾಶ್ರಾವನ ಶರೀರ ಈ ಪ್ರಕಾಶ್ರಾವನ ಶರೀರ ಅನ್ನುವುದು ಅಸ್ತಿತ್ವದಲ್ಲಿ ಇರಬೇಕಾಗಿದ್ದರೆ ಎಲ್ಲದಕ್ಕಿನ್ನ ಪ್ರಧಾನವಾದದ್ದು ಮನಸ್ಸು ಮನಸ್ಸು ಕೆಟ್ಟು ಹೋದರೆ ಬುದ್ಧಿ ಕೆಟ್ಟು ಹೋದರೆ ಆಗ ಆತನನ್ನು ಹುಚ್ಚ ಅಂತ ಕರೀತಾರೆ ಹೀಗಾಗಿ ನಾನು ಈ ಸ್ಥೂಲ ಶರೀರವನ್ನೂ ನಿಯಂತ್ರಣ ಮಾಡುತ್ತಾ ಬದುಕಿದ್ದೇನೆ ಎಂದರೆ ಅದಕ್ಕೆ ಕಾರಣ ಆ ಮನಸ್ಸು ಆ ಗುರ್ತಿಸತಕ್ಕಂಥದ್ದು ಅದನ್ನೇ ಸಂಸ್ಕೃತದಲ್ಲಿ ಮತ್ತೊಂದು ಪಾರಿಭಾಷಿಕ ಶಬ್ದವಾಗಿ ಕರಿತೀವಿ ಅದನ್ನು ಲಿಂಗ ಶರೀರ ಒಂದು ಸ್ಥೂಲ ಶರೀರ ಈ ಸ್ಥೂಲ ಶರೀರವನ್ನು ನಿಯಂತ್ರಣ ಮಾಡತಕ್ಕಂತಹ ಮನಸ್ಸು ಅನ್ನತಕ್ಕಂಥದ್ದು ಲಿಂಗ ಶರೀರ ಸ್ಥೂಲ ಶರೀರವನ್ನು ನಿಯಂತ್ರಣ ಮಾಡುವುದು ಲಿಂಗ ಶರೀರವಾದರೆ ಆ ಮನಸ್ಸನ್ನು ನಿಯಂತ್ರಣ ಮಾಡತಕ್ಕದ್ದು ಯಾವುದು ಅದು ಯಾವ ಶರೀರ ಅಂದರೆ ಲಿಂಗ ಶರೀರವನ್ನು ನಿಯಂತ್ರಣ ಮಾಡತಕ್ಕಂತಹ ಆ ಒಂದು ಆತ್ಮಶಕ್ತಿ ಅಂತ ಅನ್ನುವುದು ಯಾವುದು ಇದೆಯೋ ಅದಕ್ಕೆ ಮತ್ತೊಂದು ಪದ ಇದೆ ಅದು ಕಾರಣ ಶರೀರ ಭಗವತ್ಪಾದರು ಚಿಂತನೆ ಮಾಡ್ತಾ ಇದ್ದಾರೆ ಈಶಾವಾಸ್ಯೋಪನಿಷತ್ತಿನ ಎಂಟನೆಯ ಶ್ಲೋಕವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಈ ಮೂರು ಶರೀರಗಳು ನಮಗೆ ಖಚಿತವಾಗಿ ಅರ್ಥ ಆಗಿರಬೇಕು ಮತ್ತೊಮ್ಮೆ ಒಂದು ದೇಹ ನಮ್ಮ ಕಣ್ಣಿಗೆ ಕಾಣಿಸತಕ್ಕಂತಹ ದೇಹ ಅದಕ್ಕೆ ಕಾಯ ಉಂಟು ಇದೇ ದೇಹ ಅಂದರೆ ಆ ಶರೀರ ಇದನ್ನು ಮೇಲ್ನೋಟಕ್ಕೆ ಗೊತ್ತಾಗುವುದರಿಂದ ಇದು ಸ್ಥೂಲ ಶರೀರ ಇದರ ಹಿಂದೆ ಈ ದೇಹವನ್ನು ನಿಯಂತ್ರಣ ಮಾಡತಕ್ಕಂತಹ ಮನಸ್ಸನ್ನು ಶರೀರ ಅಂತ ಕರೆದರೂ ಆ ಲಿಂಗ ಶರೀರವನ್ನು ಅಂದರೆ ಈ ಸ್ಥೂಲ ಶರೀರವನ್ನೂ ಲಿಂಗ ಶರೀರವನ್ನೂ ನಿಯಂತ್ರಣ ಮಾಡತಕ್ಕಂತಹ ನಮ್ಮ ಬದುಕಿಗೆ ಕಾರಣವಾಗಿರತಕ್ಕ ನಾವು ಸಾಯದೇ ಇರತಕ್ಕಂತಹ ಸ್ಥಿತಿಗೆ ಕಾರಣವಾಗಿರತಕ್ಕ ನಮ್ಮ ಎಲ್ಲ ಚೈತನ್ಯವೂ ಅದೇ ಆಗಿರತಕ್ಕಂತಹ ಶರೀರವನ್ನು ಕಾರಣ ಶರೀರ ಅಂತ ಕರತ ಇದೀಗ ಭಗವತ್ವಾದರೂ ಈ ಶ್ಲೋಕದಲ್ಲಿ ಈ ದೇಹ ತ್ರಯವನ್ನು ಕುರಿತು ಮಾತನಾಡ್ತಾರೆ ಸಪರ್ಯಗಾ ಚುಕ್ರಂ ಅಕಾಯಂ ಮನ್ ದೇಹ ಅಲ್ರಿ ಅಂತ ಇದ್ದಾರೆ ಅದು ನಮಗೆ ಅರ್ಥ ಆಗಬೇಕು ಅಂತ ಯಾಜ್ಞವಲ್ಕ್ಯ ಮಹರ್ಷಿಗಳು ಉದ್ದಿಶ್ಯಪೂರ್ವಕವಾಗಿಯೇ ಅಕಾಯಂ ಅಂತ ಹೇಳಿದರು ಸಪರಿಯಗ ಚುಕ್ರಂ ಅಕಾಯಂ ಅದು ದೇಹ ಅಲ್ಲ ಅದು ಯಾವುದಪ್ಪ ಸಪರ್ಯಗಾತ್ ಶುಕ್ರ ನೋಡಿ ಆ ಅದು ಅಶಕ್ತಿ ಕಾರಣ ಶರೀರ ಅದು ಸಪರ್ಯಗಾತ್ ಪರಿ ಅಂದರೆ ಎಲ್ಲ ಕಡೆ ವ್ಯಾಪಿಸಿರತಕ್ಕಂಥದ್ದು ಅಂತ ಸಪರ್ಯಗಾತ್ ಎಲ್ಲ ಕಡೆಯೂ ವ್ಯಾಪಿಸಿರತಕ್ಕಂಥದ್ದು ಅಂದರೆ ನಾವು ಬಹಳ ಸರಳವಾಗಿಯೇ ದೈವವನ್ನು ವರ್ಣಿಸಬೇಕಾಗಿದ್ದರೆ ಸರ್ವಾಂತರ್ಯಾಮಿ ಅಂತ ಕರೆದು ಬಿಡ್ತೀವಿ ಅಂತರ್ಯಾಮಿ ಯಾರಿಗೆ ಅಂತರ್ಯಾಮಿ ಸರ್ವ ಅಂತರ್ಯಾಮಿ ಎಲ್ಲರ ಅಂತರ್ಯಾಮಿಯಾಗಿರತಕ್ಕದ್ದು ಸಪರ್ಯಗಾತ್ ಅಂದರೆ ಎಲ್ಲೆಲ್ಲಿಯೂ ಹಬ್ಬಿರತಕ್ಕದ್ದು ಎಲ್ಲೆಲ್ಲಿಯೂ ಇರತಕ್ಕದ್ದು ಎಲ್ಲ ಕಡೆಯೂ ವ್ಯಾಪಿಸಿರತಕ್ಕದ್ದು ಯಾವುದೋ ಒಂದು ದೇಹದಲ್ಲಿರತಕ್ಕಂಥದ್ದಲ್ರಿ ಸರ್ವಭೂತಸ್ಥಮಾತ್ಮ ನಮ್ಮಂತ ನಾವು ಹಿಂದೆ ಈಗ ತಾನೇ ಚರ್ಚೆ ಮಾಡಿದ್ದೇವಲ್ಲ ಎಲ್ಲ ದೇಹಗಳಲ್ಲಿಯೂ ಎಲ್ಲ ಭೂತಗಳಲ್ಲಿಯೂ ಇರತಕ್ಕಂಥದ್ದು ಸಪರಿಯಗಾ ಶುಕ್ರಂ ಶುಕ್ರಂ ಶ್ವೇತಂ ಕಾಂತಿಯುತವಾಗಿರತಕ್ಕ ಬಿಳುಪಾಗಿರತಕ್ಕ ಹೊಳೀತಾ ಇರತಕ್ಕಂಥದ್ದು ಯಾವುದು ಕಾರಣ ಶರೀರ ಈ ಕಾರಣ ಶರೀರವನ್ನೇ ಮತ್ತೊಮ್ಮೆ ಯಾಜ್ಞಮಲ್ಕಿ ಮಹರ್ಷಿಗಳು ಮತ್ತಷ್ಟು ವಿವರಣೆಯನ್ನು ಕೊಡ್ತಾರೆ ಇದು ಕಾರಣ ಶರೀರ ಅನ್ನುವುದು ಖಚಿತವಾಗಲಿ ಎನ್ನಲಿಕ್ಕೆ ಅಕಾಯಂ ಅಂತ ಹೇಳಿದೆ ಇದು ದೇಹಕ್ಕೆ ಸಂಬಂಧಪಟ್ಟ ಶರೀರ ಅಲ್ಲ ಅದು ಕಾರಣ ಸಪರ್ಯಗಾಚುಕ್ರಂ ಅನ್ನತಕ್ಕಂಥದ್ದು ಕಾರಣ ಶರೀರ ಔವ್ರಣಂ ಅಸ್ನಾವಿರಂ ಈ ಕಾರಣ ಶರೀರ ಅನ್ನತಕ್ಕದ್ದು ಈ ಸ್ಥೂಲ ಶರೀರವಲ್ಲ ಸ್ಥೂಲ ಶರೀರವೇ ಬೇರೆ ಆ ಸ್ಥೂಲ ಶರೀರದಲ್ಲಿ

सूत्रभाष्यकृतौ वन्दे भगवन्तौ पुनः पुनः